ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಕ್ ಹೊರಟಿರುವಂತ ವಿಷಯ 99 ಡೋರ್ ಮ್ಯಾನ್ಷನ್. ಸೊ ಈ ಒಂದು ಮ್ಯಾನ್ಷನ್ ಎಲ್ಲಿದೆ ಅಂತ ನೋಡಿದ್ರೆ ಮಲೇಷ್ಯಾದ ಸೆಂಟರ್ ಆಫ್ ಟೌನ್ ಅಲ್ಲಿ ಇದೆ. ಸೊ 10 ರೂಮ್ಗಳನ್ನು ಒಳಗೊಂಡಿರುವಂತ ಈ ಒಂದು ಮ್ಯಾನ್ಷನ್ಗೆ 99 ಡೋರ್ಗಳಿದೆ. ಅದು ಯಾಕೆ ಇಟ್ಟಿದ್ದಾರೆ ಅಂತ ಇವತ್ತಿನ ತನಕ ಕೂಡ ಗೊತ್ತಾಗಿಲ್ಲ. ಅಂಡ್ ಈ ಒಂದು ಮ್ಯಾನ್ಷನ್ ನ ಮಲೇಷ್ಯಾದ ಮೋಸ್ಟ್ ವಾಂಟೆಡ್ ಪ್ಲೇಸ್ ಅಂತ ಯಾಕೆ ಕರೀತಾರೆ. ಅಂಡ್ ಅಲ್ಲಿನ ಆ ಒಂದು ಮ್ಯಾನ್ಷನ್ ಅಲ್ಲಿ ಹಲವಾರು ಮಾಟಗಾರ್ತಿಯರು ಆ ಒಂದು ಸತ್ತವರ ಆತ್ಮಗಳ ಜೊತೆ ಮಾತಾಡ್ತಾ ಇದ್ರಂತೆ. ಅಂಡ್ ಅದೇ ತರ ಆ ಒಂದು 99 ಡೋರ್ ಆದ್ಮೇಲೆ ಅಲ್ಲಿ ಒಂದು ಸೀಕ್ರೆಟ್ ಡೋರ್ ಆಗಿ 100ನೇ ಡೋರ್ ಇದಂತೆ. ಆ ಒಂದು ಡೋರ್ಗಳ ಮೂಲಕ ಆವಿಗಳ ಪ್ರಪಂಚಕ್ಕೆ ಹೋಗಿ ಬರ್ತಾ ಇದ್ರಂತೆ ಆ ಮಾಟಗಾರ್ತಿಯರು. ಸೊ ಇಂಥ ಒಂದು ಪ್ಲೇಸ್ ನ 6 ಗಂಟೆ ಮೇಲೆ ಯಾರು ಕೂಡ ಆ ವಿಸಿಟೇ ಮಾಡಕ್ ಭಯ ಪಡ್ತಾರಂತೆ. ಅಷ್ಟೊಂದು ಹಾಂಟೆಡ್ ಆಗಿದೆ ಈ ಒಂದು ಪಿಕ್ಚರ್ ಅಂತ ಹೇಳ್ಬೋದು ಆ 99 ಡೋರ್ ಮ್ಯಾನ್ಷನ್. ಸೊ ವೀಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. 1800s ನಲ್ಲಿ ಕಟ್ಟಲ್ಪಟ್ಟಂತ ಈ ಒಂದು ಪ್ಯಾಲೆಸ್, 99 ಡೋರ್ ಮ್ಯಾನ್ಷನ್ ಅನ್ನೋ ಒಂದು ಪ್ಯಾಲೆಸ್ ನ ನಿಜವಾದ ಒಂದು ಹೆಸರು ಏನು ಅಂತ ನೋಡಿದ್ರೆ ಕೊಲೋಡೋನಿಯಲ್ ಪ್ಯಾಲೆಸ್ ಅಂತ. ಸೊ ಈ ಒಂದು ಪ್ಯಾಲೆಸ್ ನ ಯಾಕೆ ಕಟ್ತಾರೆ ಅಂತ ನೋಡಿದ್ರೆ, ಅವಾಗಿನ ಕಾಲದಲ್ಲಿ ರಾಮ್ಸ್ಟರ್ ಅನ್ನೋರು 1800s ನಲ್ಲಿ ಬ್ರಿಟಿಷ್ ಇಂಡಿಯಾ ಇರುವಾಗ ಆ ಒಂದು ವ್ಯಕ್ತಿ ಬ್ರಿಟಿಷ್ ಇಂಡಿಯಾದ ಒಂದು ಮ್ಯಾನೇಜರಿಂಗ್ ಡೈರೆಕ್ಟರ್ ಆಗಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಬಿಸ್ನೆಸ್ಗೋಸ್ಕರ ಈ ಒಂದು ಪ್ಲೇಸ್ ನಲ್ಲಿ ಈ ಒಂದು ಪ್ಲೇಸ್ ನಾನು ಹಾಕ್ತೀನಿ ನೋಡಿ, ನೀವು ನೋಡ್ಕೋಬಹುದು ಆ ಒಂದು ಪ್ಲೇಸ್ ಹೇಗಿದೆ ಅಂತ. ಸೊ ಪಾಮ್ ಟ್ರೀಗಳನ್ನ ಒಳಗೊಂಡಂತ ಒಂದು ಸ್ಥಳದಲ್ಲಿ ಇದು ಒಂದು ಈ ಒಂದು ಕಟ್ಟಡ ಔಸಿ ಕೂತಿದೆ ಅಂತ ಹೇಳ್ಬೋದು. ಇದನ್ನ ಹೊರಗಡೆಯಿಂದ ಯಾರು ಕೂಡ ನೋಡಕ್ಕೂ ಕೂಡ ಸಾಧ್ಯ ಆಗಲ್ಲ ಅಂತ ಒಂದು ಪ್ಲೇಸ್ ನಲ್ಲಿ ಇದೆ ಈ ಒಂದು ಕಟ್ಟಡ. ಸೊ ಹೊರಗಡೆಯಿಂದ ನೋಡಕ್ಕೆ ಅಷ್ಟು ಭಯವಾಗಿರುವಂತ ಒಂದು ಕಟ್ಟಡ ಒಳಗಡೆ ಹೋದ್ರೆ ಇನ್ನೂ ಭಯಂಕರವಾಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಅದೇ ತರ ಈ ಒಂದು ಪ್ಯಾಲೆಸ್ ನ ಯಾಕೆ ಕಟ್ಟಿದ್ರು ಅಂತ ನೀವು ಮೈನ್ ಆಗಿ ನೋಡಿದ್ರೆ, ಸೊ ಆಗಿನ ಕಾಲದಲ್ಲಿ 1800s ನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ರಾಮ್ಸ್ಟನ್ ಅವರು ಫಸ್ಟ್ ಅಲ್ಲಿ ಆ ಒಂದು ಜಾಗದಲ್ಲಿ ಶುಗರ್ ಕೇನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಕಬ್ಬು ಬೆಳೀತಾ. ಸೊ ಅದು ಕೂಡ ಲಾಭ ಕಡಿಮೆ ಆಯ್ತಾನೆ ಹೋಯ್ತು. ಸೊ ಆ ನಂತರ ರಾಮ್ಸ್ಟನ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಕಬ್ಬು ಗಿಡಗಳನ್ನೆಲ್ಲ ನಾಶ ಮಾಡ್ಬಿಟ್ಟು ಅಲ್ಲಲ್ಲಿ ಒಂದು ರಬ್ಬರ್ ಗಿಡಗಳನ್ನ ಬೆಳೆಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ರಬ್ಬರ್ ಗಿಡಗಳು ಬೆಳೆದು ತುಂಬಾನೇ ಲಾಭವನ್ನು ಕೊಡ್ತು. ಆ ಒಂದು ಸಮಯದಲ್ಲಿ ರಾಮ್ಸ್ಟನ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವರ ಒಂದು ಫ್ಯಾಮಿಲಿಗೋಸ್ಕರ ಈ ಒಂದು ಪ್ಯಾಲೆಸ್ ನ ಕಟ್ತಾರೆ. ಸೊ ಆ ಒಂದು ಪ್ಯಾಲೆಸ್ ನ ಕಟ್ಟಿ ಮುಗಿಸ್ತಾರೆ ಆ ಒಂದು ಜಾಗದಲ್ಲಿ. ಸೊ ತುಂಬಾನೇ ಸಂತೋಷವಾಗಿ ಹೋಗ್ತಾ ಇದ್ದಂತ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು, ರನ್ ಮಾಡ್ತಾ ಇದ್ದಂತ ಫ್ಯಾಮಿಲಿ ರಾಮ್ಸ್ಟನ್ ಅವರು. ಅವಾಗಿನ ಕಾಲದಲ್ಲಿ ಅವರ ಗ್ರ್ಯಾಂಡ್ ಸನ್ ಬಂದ್ಬಿಟ್ಟು ಜಾನ್ ಅವರು ಈ ಒಂದು ಆ ಒಂದು ಬಿಸ್ನೆಸ್ ನ ಎಲ್ಲ ಕೂಡ ಟೇಕ್ ಕೇರ್ ಮಾಡ್ಕೋತಾರೆ. ಅಂಡ್ ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಿನ ಜಾನ್ ಅವರು ಆ ಒಂದು ಪ್ಯಾಲೆಸ್ ನ ಮೆಟ್ಟಿಲಿನ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಯಾರೋ ಒಬ್ರು ಅವರಿಗೆ 2 ಗುಂಡುಗಳನ್ನು ತಲೆಗೆ ಆರಿಸಿ ಸಾಯಿಸ್ಬಿಡ್ತಾರಂತೆ. ಸೊ ಅದಾದ ನಂತರ ಈ ಒಂದು ಕೇಸ್ ಗಳನ್ನ ಪತ್ತೆ ಮಾಡಕ್ ಹೋಗಿಬಿಟ್ಟು ಅವರ ಒಂದು ಎಲ್ಲಾ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಆ ಒಂದು ಮನೆಯಲ್ಲಿ ಮರಣವನ್ನು ಹೊಂದುತ್ತಾರೆ. ಅಂಡ್ ಇದೆಲ್ಲ ಆದ ನಂತರ ಇನ್ನೊಂದು ಥಿಯೋರಿ ಈ ಒಂದು ಕೇಸ್ ನಲ್ಲಿ ಏನಿದೆ ಅಂತ ನೋಡಿದ್ರೆ, ಆ ಒಂದು ಜಾನ್ ಗೆ ಯಾರು ಇಷ್ಟವರೆಗೆ ಗುಂಡಿಟ್ಟಿದ್ದು ಅಂತ ಇಷ್ಟವರೆಗೆ ಕೂಡ ತಿಳ್ಕೊಳಕ್ ಆಗ್ಲಿಲ್ಲ. ಇದೊಂದು ಅನ್ಸಾಲ್ವ್ ಕೇಸ್ ಆಗಿದೆ. ಅಂಡ್ ಅದೇ ತರ ರಾಮ್ಸ್ಟನ್ ಅವರು ಈ ಒಂದು ಕೇಸ್ ನ ಪತ್ತೆ ಮಾಡಬಹುದು ಇವರೆಲ್ಲ ಹೋದ್ರು ಅಂತ ಇನ್ನು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಅಂಡ್ ಅದೇ ತರ ಇನ್ನೊಂದು ಥಿಯೋರಿ ಏನು ಅಂತ ನೋಡಿದ್ರೆ, ಅವಾಗಿನ ಕಾಲದಲ್ಲಿ World War II ನಡೀತಾ ಇದ್ದ ಕಾರಣ ಆಗಿನ ಒಂದು ಜಪಾನ್ ಸೋಲ್ಜರ್ಸ್ ಬಂದ್ಬಿಟ್ಟು ಈ ಒಂದು ಪ್ಯಾಲೆಸ್ ನ ಆಕ್ರಮಣ ಮಾಡ್ಕೊಳ್ಳೋಣ ಅಂತ ಹೇಳಿ ಟ್ರೈ ಮಾಡಿದಾರಂತೆ. ಸೊ ಅವಾಗ ಇವರು ಫ್ಯಾಮಿಲಿನ ಕೊಂದಿದಾರಂತೆ ಇನ್ನೊಂದು ಒಂದು ಸುದ್ದಿಯನ್ನು ಹೇಳ್ತಾ ಇದ್ದಾರೆ ಅಲ್ಲಿನ ಜನರು ಅಂತ ಹೇಳ್ಬೋದು. ಅಂಡ್ ಅದೇ ತರ ಇನ್ನೊಂದು ಸುದ್ದಿ ಏನು ಅಂತ ನೋಡಿದ್ರೆ, ಇವರೆಲ್ಲ ಸತ್ತ ಮೇಲೆ ಆ ಫ್ಯಾಮಿಲಿ ಸತ್ತ ಮೇಲೆ ಆ ಒಂದು ಬಿಲ್ಡಿಂಗ್ ನೋಡಿದ್ರೆ ತುಂಬಾನೇ ಅಬಾಂಡನ್ ಆಗಿ ಬಿಟ್ಬಿಟ್ರಂತೆ. ಸೊ ಅಲ್ಲಿ ಯಾರು ಕೂಡ ಹೋಗೋದಾಗ್ಲಿ ಯಾರು ಕೂಡ ಮಾಡೋದಾಗ್ಲಿ ಏನು ಕೂಡ ನಡೀತಾ ಇರ್ಲಿಲ್ಲ. ಸೊ ಅಬಾಂಡನ್ ಪ್ಲೇಸ್ ಆಗಿದ್ದ ಕಾರಣ ಅಲ್ಲಿನ ಒಂದು ಮಾಟಗಾರ್ತಿ ಅಜ್ಜಿ ಬಂದ್ಬಿಟ್ಟು ಆ ಒಂದು ಪ್ಲೇಸ್ ನ ಅಕ್ವೈರ್ ಮಾಡ್ಕೋತಾಳಂತೆ. ಆ ಒಂದು ಮಾಟಗಾರ್ತಿ ಅಜ್ಜಿ ಏನ್ ಮಾಡ್ತಾ ಇತ್ತಂದ್ರೆ, ಆವಿಗಳನ್ನು ಮಾತಾಡಿಸೋದಾಗ್ಲಿ ಕೆಟ್ಟ ಆವಿಗಳನ್ನು, ಸೊ ಯಾರಿಗಾರು ಮಾಟ ಮಾಡೋದಾಗ್ಲಿ ಇಂಥ ವಿಷಯಗಳನ್ನ ಮಾಡ್ತಾ ಇತ್ತಂತೆ. ಸೊ ಅದೇ ತರ 100 ಆಗಿ ಒಂದು ಸೀಕ್ರೆಟ್ ಡೋರ್ ಇದೆ ಅಂತೆ. ಸೊ ಒಂದು ಕೋಣೆಯಲ್ಲಿ ಮಿನಿಮಮ್ 5-6 ಡೋರ್ ಇರುತ್ತಂತೆ ಅವರ ಆ ಒಂದು ಬಿಲ್ಡಿಂಗ್ ಅಲ್ಲಿ. ಸೊ ಜಿಮ್ ಆಗ್ಲಿ, ಡ್ಯಾನ್ಸಿಂಗ್ ರೂಮ್ ಆಗ್ಲಿ, ಪಾರ್ಟಿ ಹಾಲ್ ಆಗ್ಲಿ, ಈ ತರ ಎಲ್ಲ ರೂಮ್ ಗಳು ಕೂಡ ಅಲ್ಲಿದ್ವು. ಸೊ ಎಲ್ಲದಕ್ಕೂ ಕೂಡ 5-5 ಡೋರ್ ಗಳ ಮೇಲೆ ಇತ್ತಂತೆ. ಅಂಡ್ ಅದೇ ತರ 100 ಡೋರ್ ಅಂತ ಹೇಳ್ಬಿಟ್ಟು ಒಂದು ಸೀಕ್ರೆಟ್ ಡೋರ್ ಇದಂತೆ. ಅದು ಇಷ್ಟುವರೆಗೆ ಯಾರು ಕೂಡ ಕಂಡುಹಿಡಿಯಕಾಗಲಿಲ್ಲ. ಈ ಒಂದು ಮಾಟಗಾರ್ತಿ ಅಜ್ಜಿ ಅದರ ಮೂಲಕವೇ ಆವಿಗಳ ಪ್ರಪಂಚಕ್ಕೆ ಹೋಗಿ ಭೇಟಿ ಮಾಡ್ಕೊಂಡು ಆವಿಗಳನ್ನು ಮಾತಾಡಿಸ್ತಿತ್ತು ಅಂತ ಹೇಳ್ತಿದ್ದಾರೆ. ಇದು ಅಲ್ಲದೆ ಇದನ್ನೆಲ್ಲ ನಂಬದೇ ಇರೋದಂತ ಒಂದು ವ್ಯಕ್ತಿಗಳಿಗೆ ಗೋಸ್ಕರನೇ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಆ ಮನೆಯನ್ನು ಭೇಟಿ ನೀಡುತ್ತಾರೆ. ಸೊ ಹಾಗೆ ಭೇಟಿ ನೀಡಬೇಕಾದ್ರೆ ಆ ಒಂದು ಮನೆಯಲ್ಲಿ ಹಲವಾರು ಶಬ್ದಗಳಾಗ್ಲಿ, ಯಾರೋ ನಡೆಯುವಂತಾಗ್ಲಿ, ಯಾರಾದ್ರೂ ಕೆಮ್ಮುವಂತದಾಗ್ಲಿ ಅಂತ ಒಂದು ಶಬ್ದಗಳೆಲ್ಲ ಕೇಳ್ತಾ ಬಂತು ಆ ಒಂದು ವಿಡಿಯೋಗಳಲ್ಲಿ, ಅವ್ರು ಮಾಡಿದಂತ ವಿಡಿಯೋಗಳಲ್ಲಿ. ನೀವು ಬೇಕಾದ್ರೆ ಹೋಗಿ 99 ಡೋರ್ ಮ್ಯಾನ್ಷನ್ ಎಕ್ಸ್ಪ್ಲೋರೇಷನ್ ಅಂತ ಹಾಕಿದ್ರೆ ಹಲವಾರು ವಿಡಿಯೋಗಳು ಸಿಗುತ್ತೆ. ಸೊ ಅದೇ ತರ ಈ ಒಂದು ಮನೆಯ ಪಕ್ಕ 6 ಗಂಟೆ ಮೇಲೆ ಯಾರು ಕೂಡ ನಡೆದಾಡಲಂತೆ. ಅಷ್ಟು ಒಂದು ಹಾಂಟೆಡ್ ಆದಂತ ಪ್ಲೇಸ್ ಅಂತೆ. ಸೊ ಆ ತರ ಆಚೆ ಪಕ್ಕ ಯಾರಾದ್ರೂ ಅಪ್ಪಿತಪ್ಪಿ ಹೋದ್ರು ಕೂಡ ಅಲ್ಲಿ ಹಲವಾರು
ಹಲವಾರು ಆತ್ಮಗಳ ಕಾಟಗಳನ್ನು ನೋಡ್ತಾರಂತೆ. ಆ ಬಿಲ್ಡಿಂಗ್ ಅಲ್ಲಿ ಯಾರೋ ನಡೆದಾಡುವಾಗಿ ಸೌಂಡ್ ಕೇಳ್ತದಂತೆ, ಯಾರೋ ಕೆಮ್ಮುವಾಗಿ ಸೌಂಡ್ ಕೇಳ್ತದಂತೆ, ಯಾರೋ ಒಂದು ಲೇಡೀಸ್ಗಳು ಹಲವು ತರ ತುಂಬಾ ಜೋರಾಗಿ ಸೌಂಡ್ಗಳು ಕೇಳ್ತದಂತೆ ಹೇಳ್ತಿದ್ದಾರೆ ಅಲ್ಲಿನ ಒಂದು ಸ್ಥಳೀಯರು. ಸೊ ಇಂಥ ಒಂದು ಬಿಲ್ಡಿಂಗ್ ನಲ್ಲಿ ನಿಮ್ನ ಬಿಟ್ಟರೆ ನೀವು ಸ್ಟೇ ಮಾಡ್ತೀರಾ ಒಂದು ದಿವಸ, ಇಲ್ಲ ಆಚೆ ಪಕ್ಕ ಆದ್ರೂ ಹೋಗ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇನ್ನೂ ಯಾವ್ದಾದ್ರು ಈ ತರ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬೇಕಾದ್ರೆ ನಾನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಯಾವ್ದಾದ್ರು ಇದ್ರೆ, ಸೊ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದ್ರೂ ಡೆವಿಲ್ಸ್ ಗೋಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಒಂದು ಈ ವಿಡಿಯೋವನ್ನು ತಲುಪಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್, ಟೇಕ್ ಕೇರ್ ಆಫ್ ಯು, ಐ ವಿಲ್ ಸ್ಪ್ರೆಡ್ ಲವ್, ಬೈ ಬೈ.